ಸ್ಟಾರ್ಟ್ ಮಾಡೋದಾ? ರೆಡಿ? ಅಲ್ಲೇನು ಹಿಂದ್ಗಡೆ ಒದ್ದಾಡ್ತಾರ? ಸರ್ ನಮಸ್ತೆ, ಹೇಗಿದ್ದೀರಾ? ಸರ್, ಕಾಟೇರ ಸಕ್ಸಸ್ ಬಿಟ್ನ ಆ ಕಾಂಟ್ರವರ್ಸಿ ಅನಂತರ ನೀವು ನಿಮ್ಮ ನಿರ್ಮಾಪಕರು ಮಧುಗಜಾತ ನಿರ್ಮಾಪಕರು ಉಮಾಪತಿಯವರು ನೀವು ಒಂದೇ ಸ್ಟೇಜ್ ಮೇಲೆ ಕಾಣಿಸ್ಕೊಂಡ್ರೆ ಏನ್ ಹೇಳ್ತೀರಾ? ಅಬ್ಸರ್ವ್ ಸರ್, ಕಾಂಟ್ರವರ್ಸಿಗೂ ನನಗೂ ಸಂಬಂಧ ಇಲ್ಲ. ಓಕೆ, ನಾವು ಉಮಾಪತಿ ಸರ್ ಮುಂದೆ ಹಿಂದೆನೂ ಚೆನ್ನಾಗಿದ್ದೀವಿ, ಇವತ್ತು ಚೆನ್ನಾಗಿದ್ದೀವಿ. ಅವರು ನನ್ನ ನಿರ್ಮಾಪಕರು, ಅನ್ನದಾತರು, ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಗೌರವ ಸದಾ ಕಾಲ ನಾ ಇರೋದಕ್ಕೂ ಇರುತ್ತೆ ಸರ್. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಬೆಳವಣಿಗೆ, ಒಂದು ಕಡೆ ಇಲ್ಲಿವರೆಗೂ ಆದಂತಹ 6 ತಿಂಗಳಲ್ಲಿ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇದೆ, ಅದರ ಮಧ್ಯೆ ಕನ್ನಡ ಚಿತ್ರರಂಗದಲ್ಲಿ ನಡೆದಿರುವಂತಹ ಘಟನೆಗಳು, ಆ ವಿಚಾರವಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಾ? ಸಕ್ಸಸ್ ರೇಟ್ ಕಡಿಮೆ ಇರೋಕ್ಕೆ ಕಾರಣ IPL ಅಂಡ್ ಎಲೆಕ್ಷನ್ ಒಟ್ಟಿಗೆ ಬಂದಿದೆ. ಯಾವುದೋ ಎಲೆಕ್ಷನ್ ಇಲ್ಲ, ಬರೀ IPL ಬಂದಿದ್ರೆ ಇಂಗ್ಲಿಷ್ ಚೆನ್ನಾಗಿರ್ತಿತ್ತು, ಸುಮಾರು ರಿಲೀಸ್ ಆಗಬೇಕಾಯ್ತು. ಬಟ್ ಇನ್ 6 ತಿಂಗಳು ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳಿವೆ. ಮ್ಯಾಕ್ಸ್ ಇದೆ, ಮಾರ್ಟಿನ್ ಇದೆ, ಭೀಮಾ ಇದೆ, ಇನ್ನೂ ಹಲವಾರು ಸಿನಿಮಾಗಳಿದೆ. ಇನ್ನು ನಮ್ಮ ಡಿ ಬಾಸ್ದು ಇನ್ನೊಂದು ಡೆವಿಲ್ ಸಿನಿಮಾ ಸದ್ಯದಲ್ಲೇ ಡಿಸೆಂಬರ್ ಬರ್ಬೋದು, ನಮಗೂ ಒಂದು ಹೋಪ್ ಇದೆ. ಸೊ ಎಲ್ಲ ಅಂದ್ಕೊಂಡಂಗಾದ್ರೆ ಈ 6 ತಿಂಗಳ ಇಂಡಸ್ಟ್ರಿ ಮತ್ತೆ ಚೇತರಿಸ್ಕೊಳ್ಳುತ್ತೆ. ಇಂಡಸ್ಟ್ರಿನ ಯಾರೋ 4-5 ಜನ ಗಾಂಧಿನಗರದ ಪೀಪಲ್ ಹೇಳಿದ ತಕ್ಷಣವೇ ಇಂಡಸ್ಟ್ರಿ ಹಾಳಾಗೋಯ್ತು, ಮುಳುಗೋಯ್ತು ಅನ್ನೋದಿಲ್ಲ. ಒಂದು ಲವ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, 70 ಥಿಯೇಟರ್ ಓಪನ್ ಆಗುತ್ತೆ, ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಬಟ್ ಯಾವುದೋ ಒಂದು 2 ಸಿನಿಮಾ ಫ್ಲಾಪ್ ಆದ ತಕ್ಷಣ, ಒಂದು 10-15 ಥಿಯೇಟರ್ ಕ್ಲೋಸ್ ಆದ ತಕ್ಷಣ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ, ಇಂಡಸ್ಟ್ರಿ ಮುಳುಗೋಯ್ತು, ಟಿವಿ ರೇಟ್ಸ್ ಇಲ್ಲ, ಡಬ್ಬಿಂಗ್ ರೇಟ್ಸ್ ಇಲ್ಲ, ಭೀಮಾ ಸೇಲ್ ಆಗಿದೆ, ಮ್ಯಾಕ್ಸ್ ಸೇಲ್ ಆಗಿದೆ, ಮಾರ್ಟಿನ್ ಸೇಲ್ ಆಗಿದೆ, ಇವೆಲ್ಲ ಸಿನಿಮಾಗಳಲ್ವಾ. ಸೊ ಇಂಡಸ್ಟ್ರಿ ಚೆನ್ನಾಗಿದೆ, ಇನ್ನೂ ಚೆನ್ನಾಗಾಗುತ್ತೆ. ಲಾಸ್ಟ್ ಇಯರ್ ತೊಗೊಂಡ್ರು ಕಾಂತಾರ ಬಂದಾಗೂ ಇದೇ ಥರ ಇತ್ತು, ಬಟ್ ಕಾಟೇರ ಬಂದಾಗೂ 9-10 ತಿಂಗಳು ತುಂಬಾ ಕಷ್ಟ ಇತ್ತು. ಕಾಟೇರ ಆ್ಯಂಡ್ ಉಪಾಧ್ಯಕ್ಷ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಸೊ ಈ ವರ್ಷ ಭೀಮಾ ಹಿಟ್ ಆಗಲಿ, ಎಲ್ಲ ಸಿನಿಮಾ ಹಿಟ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಓಕೆ ಸರ್, ದರ್ಶನ್ ಅವರ ಹೆಸರು ಹೇಳಿದಕ್ಕೆ ಹೇಳ್ತೀವಿ. ಒಂದು ಆಪಾದನೆ ಮೇಲೆ ಅವರು ಜೈ ಸೇರುವಂಥದ್ದು, ನೀವು ಹೇಳಿ ಡೆವಿಲ್ ರೆಡಿ ಇದೆ ಅಂತ. ಸೊ ಆಪಾದನೆ ಬಗ್ಗೆ ನೀವು ಕಾಟೇರ ಚಿತ್ರದ ಟೈಮಲ್ಲಿ ಅವ್ರ ಜೊತೆ ತುಂಬ ಓಡಾಡ್ದು ಏನು ಹೇಳ್ತೀರಿ? ಸರ್, ಕಾಟೇರ ಸಿನಿಮಾದಿಂದ ಒಡನಾಟ ಅಲ್ಲ, ಒಂದು 10-12 ವರ್ಷದಿಂದ ನಾನು ಇಂಡಸ್ಟ್ರಿ ಬಂದಿದ್ದು ದರ್ಶನ್ ಸರ್ ಬಲ್ಲೆ. ಬಟ್ ರಾಬರ್ಟ್ ಸಿನಿಮಾದಿಂದ ದರ್ಶನ್ ಸರ್ ನಾನು ಹತ್ತಿರ ಆಗ್ತೀನಿ, ಕಾಟೇರದಿಂದ ಇನ್ನೂ ಹತ್ತಿರ ಆಗ್ತೀವಿ. ಒಂದು ಒಳ್ಳೆ ಒಡನಾಟ, ನಿರ್ದೇಶಕರೇ ಅಂತಲೇ ಗೌರವ ಕೊಟ್ಟು ಮಾತಾಡಿಸುವಂಥ. ಎಲ್ಲೇ ಇದ್ದರೂ ಸುದ್ಧ ಪದನ ಅವರು ಯಾವತ್ತೂ ಹೆಸರಿಟ್ಟು ಕರೆಯಲ್ಲ, ಯಾರೇ ನಿರ್ದೇಶಕರಿದ್ದು ನಿರ್ದೇಶಕರು ಅಂತಲೇ ಕರೀತಾರೆ. ನೀವೇ ಒಂದು ಮಾತು ಹೇಳಿದ್ರಿ, ಆಪಾದನೆ ಅಷ್ಟೇ, ಅವರು ಇನ್ನೂ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ದರ್ಶನ್ ಸರ್ JSL ಇದ್ದಾರೆ. ಸೊ ಯಾರ್ಯಾದರೂ ಅಷ್ಟೇ, ನೀವು ಯಾರು ಅಲ್ಲಿ ಏನು ನಡೆದಿದೆ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದಕ್ಕೆ ಅಂತ ತುಂಬ ವರ್ಷಗಳು ಓದಿ ಲಾಯರ್ಗಳಾಗಿದ್ದಾರೆ, ಜಡ್ಜ್ಗಳಾಗಿದ್ದಾರೆ, ಅವರು ತೀರ್ಮಾನ ತಗೋತಾರೆ. ಸೊ ತೀರ್ಮಾನನ ಅವರ ಅಪರಾಧಿನ ಅಥವಾ ಆರೋಪಿನ ಅಪರಾಧಿ ಅಂತ ನಾನು ಹೇಳೋಕ್ಕೆ ನೀವು ನಮಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ. ಅದಕ್ಕೆ ಓನ್ಲಿ ರೈಟ್ಸ್ ಇರುವಂಥದ್ದು ನ್ಯಾಯ ಸಲ್ಲುವಂಥದ್ದು ನ್ಯಾಯಾಲಯದಲ್ಲಿ ಮಾತ್ರ ಅದು ಸಿಗುತ್ತೆ, ಆದಷ್ಟು ಬೇಗ ಸಿಗಲಿ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ನಿಜವಾದ ಆರೋಪಿಗಳಿದ್ದಾರೆ, ಅಪರಾಧಿಗಳೇ, ಅವ್ರಿಗೆ ಶಿಕ್ಷೆ ಆಗಲಿ. ಮೇಲ್ನೋಟಕ್ಕೆ ನನಗನ್ಸೋದು ಇದೊಂದು ಬಾಸ್ ಅವರು ಒಂದು ಟ್ರ್ಯಾಪಲ್ಲಿ ತಗೊಳಾಕೊಂಡಿರ್ಬೋದೇನೋ. ಸೊ ಆದಷ್ಟು ಬೇಗ ಅವರು ಹೊರಗಡೆ ಬರಲಿ. ಒಂದು ಮಾತು ಹೇಳ್ತೀನಿ, ಬಾಸ್ ಜೈಲಲ್ಲಿದ್ರು ಹವಾ ನಡೀತಾ ಇದೆ, ಹೊರಗಡೆ ಬಂದರು ಹವಾ ನಡೆಯುತ್ತೆ. ಅವ್ರ ಇಂಡಸ್ಟ್ರಿಯ ದರ್ಶನ್ ಸರ್ ಒಬ್ಬರು ಮೆರು ನಟ, ಅವರು ಅವ್ರ ಇಂಡಸ್ಟ್ರಿಗೆ ಒಂದು ತೂಕ. ಸೊ ಅವರೆಷ್ಟು ಬೇಗ ಆಚೆ ಬರ್ತದೆ ಇಂಡಸ್ಟ್ರಿಗೂ ಒಳ್ಳೆಯದಾಗುತ್ತೆ, ಒಳ್ಳೆ ಬೆಳವಣಿಗೆಗಳಾಗುತ್ತೆ, ಒಳ್ಳೊಳ್ಳೆ ಸಿನಿಮಾ ನಡೆಯುತ್ತೆ. 100 ಕೋಟಿ ಟರ್ನ್ ಓವರ್ ನಮ್ಮ ಕನ್ನಡ ಇಂಡಸ್ಟ್ರಿ ನಡೆಯುತ್ತೆ, ಅವ್ರು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡಲ್ಲ. ಸೊ ನಿಮಗೂ ಗೊತ್ತು ಅದನ್ನು. ಸೊ ಎಷ್ಟೋ ಟೆಕ್ನಿಷಿಯನ್, ಕನ್ನಡ ಟೆಕ್ನಿಷಿಯನ್ಗೆ ಅವ್ರು ಅವಕಾಶಗಳು ಕೊಡೋದು. ಸೊ ನಾನು ಒಬ್ಬ ಇಂಡಸ್ಟ್ರಿಯನ್ನಾಗಿ, ನಿರ್ದೇಶಕನಾಗಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ. ದರ್ಶನ್ ಸರ್ ನಾನೊಂದು ದೇವರ ಕೇಳ್ಕೊತೀನಿ, ಅವ್ರು ನಿರಪರಾಧಿಯಾಗಿ ಒಂದು ಆಚೆ ಬರಲಿ ಅನ್ನೋದು ನನ್ನೊಂದು ಕಳಕಳಿ. ಸರ್ ಮಾತಾಡುವಾಗ ಮೆನ್ಷನ್ ಮಾಡಿದ್ರೆ ಒಂದು ಟ್ರ್ಯಾಪ್ನಲ್ಲಿ ಸಿಲ್ಕಾಕೊಂಡಿರ್ಬೋದು ಅಂತ ಹೇಳಿ, ದರ್ಶನ್ ಅವರ ಟ್ರ್ಯಾಪ್ ಮಾಡೋದಕ್ಕೆ ಯಾರಿಗೆ ಯಾವ ಕಾರಣ ಇರಬಹುದು ಅಂತ ನಿಮ್ಮ ನನಗೆ ಗೊತ್ತಿಲ್ಲ. ನೀವೇ ಹೇಳಿದ್ದೀರಾ? ನಾನು ಹೇಳ್ತಾ ಇರ್ಬೋದೇನು ಟ್ರ್ಯಾಪಸ್, ಯಾಕೆ ನಾನು ನೋಡ್ದಂಗೆ ಮೇಲ್ನೋಟಂಗೆ ನಾನು ನೋಡ್ದಂಗೆ, ನಾನೇನು ಇನ್ಸ್ಪೆಕ್ಟರ್ ಅಲ್ಲ ಅಥವಾ ಲಾಯರ್ ಅಲ್ಲ, ಓಕೆ ನೀವು ಅಲ್ಲ. ನನ್ನ ಅಭಿಪ್ರಾಯ ಅದು, ಟ್ರ್ಯಾಪಸ್ ಯಾಕೊಂಡಿರ್ಬೋದೇನು, ನಿಜವಾದ ಅಪರಾಧಿಗಳಿಗೆ ಅವರು ಶಿಕ್ಷೆ ಆಗಲಿ, ಓಕೆನಾ, ಯಾರೇ ಆಗಲಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ನನ್ನೊಂದು ಇದು ಒಂದು ಅನಿಸಿಕೆ. ಮದಗಜ ಮಹೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಿರ್ದೇಶಕರಾಗಿ ಗುರುತಿಸಿಕೊಂಡವರು, ಆದರೆ ಇತ್ತೀಚಿನ ದಿನಗಳಲ್ಲಿ ನಿರ್ದೇಶನದಕ್ಕಿಂತ ಹೆಚ್ಚಿನಾಗಿ
ಒಂದು ಚಿತ್ರದ ಪ್ರಮೋಷನ್ ವಿಚಾರದಲ್ಲಿ ಕಾಣಿಸ್ಕೊಂತಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಮಹೇಶ್ ಅವರು ನಿರ್ದೇಶನ ಬಿಟ್ರ ಅಥವಾ ನಿರ್ದೇಶನ ಮಾಡ್ತಾ ಇಲ್ವಾ, ಅಥವಾ ಯಾವ ಸ್ಟಾರ್ಸ್ಗಳು ಕತೆ ಕೇಳ್ತಿಲ್ಲ, ಅಥವಾ ನಿಮ್ಮ ಕತೆಗೆ ಹೊಂದುವಂತ ಸ್ಟಾರ್ಸ್ಗಳು ಸಿಗ್ತಾ ಇಲ್ವಾ, ಏನಕ್ಕೆ ಮಹೇಶ್ ಅವರು ಡೈರೆಕ್ಷನ್ ಅನ್ನೊಂದು ಒಂದು ಹುದ್ದೆಯನ್ನು ಬಿಟ್ಟು ಅಂದ್ರೆ ಒಂದು ಹೊಸ ನಾಯಕನು ಅಥವಾ ಕಥೆಯನ್ನು ಸೃಷ್ಟಿ ಮಾಡೋದು ಬಿಟ್ಟು ಪ್ರಮೋಷನ್ ಇಂದ ಬಿದ್ದಿದ್ದಾರೆ? ಯಾಕೆ ಪ್ರಮೋಷನ್ ಮಾಡಬಾರ್ದು ಅವರ ದೇಶದ ಇನ್ನೊಂದು ಸಿನಿಮಾ ಸಪೋರ್ಟ್ ಮಾಡಬಾರ್ದ? ನಾನು ನಿಮ್ಗೆ ಕೇಳ್ತೀನಿ, ನನಗೆ ಕೇಳ್ತೀರಲ್ಲ, ಓಕೆ ಮಾಡ್ಬೋದು, ಮಾಡೋದಕ್ಕೆ ತಪ್ಪೇ ಇಲ್ಲ. ಈಗ ಒಂದು ನಿಮಿಷ, ಚೇತನ್ ಕುಮಾರ್ ಅವರು ಒಂದು ಸಾಂಗ್ ಬರೆದಿದ್ದಾರೆ, ಸಿಂಗರ್ ಆಗಿದ್ದಾರೆ. ಈಗ ನೀವು ನೋಡಿದ್ರೆ ಜೋರು ಮಾಡಿ ಅನ್ನೋ ಸಿನಿಮಾದು, ಅಂದ್ರೆ ಅವರು ಫುಲ್ ಫ್ಲೆಡ್ಜ್ ಸಿಂಗರ್, ಸಿನಿಮಾಕ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಹಂಗಿದ್ರೆ ಮಹೇಶ್ ಅವರು ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾರೆ? ಯಾರು ಮಾಡ್ತಾ ಇಲ್ಲ, ಯಾರು ಮಾಡಿಲ್ಲ. ವೃತ್ತ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಓಕೆನಾ, ಪ್ಯೂರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡಿರುವಂತ ನೆಕ್ಸ್ಟ್ ವೀಕ್ ಇದೆ ರಿಲೀಸ್, ಇನ್ನೆರಡು ವಾರದಲ್ಲಿ ಇದೆ. ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀನಿ. ಮೊನ್ನೆನೇ ಹೇಳಿದ್ದು, ನನ್ನ ಹತ್ರ ಪ್ರೀತಿಯಿಂದ ಬಂದವ್ರಿಗೆ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ. ನಮಗೇನೋ ಒಂದು ಸ್ಟ್ರಾಟಜಿಗಳಿದೆ, ಅದು ಹೇಳ್ಕೊಡ್ತೀವಿ. ಇವತ್ತು ಮಾಡ್ತೀವಿ, ಮುಂದೂ ಮಾಡ್ತೀವಿ. ಹಂಗಂತ ನಾವು ಯಾವುದೇ ರೀತಿ ಪಿ ಆರ್ ಹೋಗೋಣಲ್ಲ, ಓಕೆನಾ. ಅದಕ್ಕೆ ಅಂತಲೇ ಸೀನಿಯರ್ಗಳಿದ್ದಾರೆ, ನಮ್ಮ ಹತ್ರ ಬಂದಾಗ ಒಂದಷ್ಟು ಐಡಿಯಾಗಳು ಎಕ್ಸ್ಟ್ರಾ ಹೇಳ್ಕೊಡ್ತೀವಿ, ಓಕೆನಾ. ನಾವು ಅಷ್ಟೇ ಐಡಿಯಾ ಪ್ರೇಮ್ ಸರ್ ಹತ್ರ, ಆರ್ಚಂದ್ರ ಸರ್ ಹತ್ರ, ಅವ್ರು ನಮಗೆ ಈ ವಿಷಯದಲ್ಲಿ ಗುರುಗಳು, ಪ್ರಮೋಷನ್ ವಿಷಯದಲ್ಲಿ ಅವರು ನಮ್ಗೆ, ಅವ್ರು ನಾವು ಫಾಲೋ ಮಾಡ್ತೀವಿ, ಓಕೆನಾ. ಯಾಕೆ ಸರ್ ಬೇರೆ ಸಿನಿಮಾದಲ್ಲ, ಇವಾಗ ಒಂದು ಕಲ್ಕಿ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಮಟ್ಟಕ್ಕೆ ಪ್ರಮೋಷನ್ ಮಾಡ್ತಾರೆ, ಓಕೆನಾ. ಗೊತ್ತೋದು 600 crore ಹಾಕೋರೆ 600 crore ದುಡಿಯುತ್ತೆ ಅಂತ, ಆದ್ರೂ 100 crore ಚೆಲ್ತಾರೆ. ಸೊ ನಮ್ಮ ಸಿನಿಮಾದು ಪ್ರಮೋಷನ್ಸ್ ಆಗಬೇಕು, ಕೆಲವ್ರು ಗೊತ್ತಿರಲ್ಲ, ಕೆಲವು ಡೈರೆಕ್ಟರ್ಗಾಗಿ. ನನ್ನ ಹತ್ರ ಬಂದಾಗ ಈಗ ನೋಡಿ, ಕೈವಾ ಮಾಡಿದ್ದೀನಿ, ಬಾಸ್ ಸಿನಿಮಾನೇ ಮಾಡಿದ್ದೀನಿ, ರಾಬರ್ಟ್ ಮಾಡಿದ್ದೀನಿ, ಕಾಟರ ಮಾಡಿದ್ದೀನಿ, ಅವರೆಲ್ಲ ಮಾಡೋ ಸಿನಿಮಾ ಫ್ಯೂಚರ್ ನಾನು ಮಾಡೇ ಮಾಡ್ತೀನಿ, ಓಕೆನಾ. ಬಾಸ್ ಆಚೆ ಬಂದ ತಕ್ಷಣ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಅವ್ರ ಜೊತೆ ನಾವು ನಿಲ್ತೀವಿ, ನಮ್ಮ ಜೊತೆ ಅವ್ರು ನಿಲ್ತಾರೆ, ಓಕೆನಾ. ಕೈವಾ ಮಾಡಿದ್ದೀನಿ, ಸೊ ಬಹುದೂರು ಭರ್ಜರಿ ಸಿನಿಮಾಗಳಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ. ನನಗೆ ಚೇತನ್ ಅವ್ರು ಸಪೋರ್ಟ್ ಮಾಡ್ತಾರೆ, ತರುಣ್ ಅವ್ರು ಸಪೋರ್ಟ್ ಮಾಡ್ತಾರೆ, ನಾವು ಒಬ್ಬ ನಿರ್ದೇಶಕನ ಸಪೋರ್ಟ್ ಮಾಡ್ತೀವಿ ಸಿನಿಮಾ. ಬಟ್ ಒಂದು ನಿಮಿಷ, ನಾನು ತಮಿಳು ಸಿನಿಮಾಗೆ ಹೋಗಿ ಈ ಥರ ಪ್ರಮೋಷನ್ ಮಾಡಿ ಸಪೋರ್ಟ್ ಮಾಡಿದ್ರೆ ನೀವು ಕೇಳಿ, ಯಾಕೆ ಸರ್ ಅಂತ. ಮಹೇಶ್ ಕುಮಾರ್ ನಿರ್ದೇಶನ ಬಿಟ್ಟಿಲ್ಲ, August 16 ನೀವು ಇದೇ ರೀತಿ ಮೈಕ್ ಇಟ್ಕೋತೀರ, ನಾನು ಒಂದು ಸಿನಿಮಾ ಲಾಂಚ್ ಮಾಡ್ತಾ ಇದ್ದೀನಿ. ಈಗ ಯಾವುದು ಅಂತ ರಿವೀಲ್ ಮಾಡೋ ಟೈಮ್ ರೈಟ್ ಟೈಮಲ್ಲಿ ಇರುತ್ತೆ, ಇನ್ನೊಂದು ತಿಂಗಳು ಅಷ್ಟೇ. ಅದಾದ ನಂತರ 3 cinemas ಬ್ಯಾಕ್ ಟು ಬ್ಯಾಕ್ ಇದೆ. ಏನಕ್ಕೆ ಈ ಪ್ರಶ್ನೆ ಅಂತ ಬಂತು ಅಂದ್ರೆ, ರೀಸೆಂಟ್ ಅಂದ್ರೆ ಮದಗಜ ಆದ್ಮೇಲೆ ನೀವು ಅಂಬರೀಷ್ ಅವ್ರನ್ನ ಹಾಕೊಂಡು ಒಂದು ಸಿನಿಮಾನ ಅನೌನ್ಸ್ ಮಾಡ್ತೀರಾ, ಅಭಿಷೇಕ್ ಅಂಬರೀಷ್ ಅವ್ರನ್ನ ಅನ್ಸ್ಕೊಂಡು ಒಂದು ಸಿನಿಮಾನ ಅನೌನ್ಸ್ ಮಾಡ್ತೀರಾ. ಬಟ್ ಅದ್ರದ್ದು ಪ್ರತಿ ಅವರ ಹುಟ್ಟುಹಬ್ಬಕ್ಕೆ ಪೋಸ್ಟರ್ ಮಾತ್ರ ಬಂತು ಹೊರತು ಅದ್ರ ಮುಂದಿನ ಕತೆ ಏನಾಯ್ತು ಅಂತ ಹೇಳಿ ಗೊತ್ತಿಲ್ಲ. ನಾವು ಅನ್ಕೊಂಡಿದ್ದು ಮಹೇಶ್ ಅವರು ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತವಾದ ಒಂದು ಚಿತ್ರವನ್ನ ಕೊಡ್ತಾರೆ, ಯಾಕಂದ್ರೆ ಪೋಸ್ಟರ್ ಇಂಪ್ರೆಸ್ ಮಾಡಿತ್ತು. ಬಟ್ ಅದ್ರ ಅಪ್ಡೇಟ್ ಸಿಕ್ತಿಲ್ಲ. ಎಲ್ಲೋ ಒಂದ್ ಕಡೆ ನಿರ್ದೇಶನದ ಹೊರತಾಗಿ ಬೇರೆ ಚಿತ್ರದ ಪ್ರಮೋಷನ್ ವಿಚಾರದಲ್ಲಿ ಮಹೇಶ್ ಅವರು ಕಾಣಿಸಿದಾಗ ನಮಗನ್ಸಿದ್ದು ನಿರ್ದೇಶಕರಿಗೆ ನೋಡಿದ್ವಿ ಒಳ್ಳೆ ಕಥೆಗಳನ್ನ ಎಲ್ಲ ಕೊಡ್ತಾರೆ ಅಂತೇಳಿ. ಬಟ್ ಈ ಕಡೆ ಕಾಣಿಸಿದಾಗ ಬೀಂಗ್ ಆಡಿಯನ್ಸ್ ಅಥವಾ ಬೀಂಗ್ ಅ ಮೀಡಿಯಾ ಪೀಪಲ್ ನಮ್ಗೆ ಅನ್ಸುತ್ತೆ ಏನಕ್ಕೆ ಇದು ಅಂತ ಹೇಳಿ, ಆ ಒಂದು ಕಾರಣಕ್ಕೆ ನಮ್ಮ ಪ್ರಶ್ನೆ. ನನಗೆ ಒಂದ್ ನಿಮಿಷ, ನೀವ್ ಹೇಳ್ತಿರೋದು ಸಿನಿಮಾ ಡಿಲೇ ಯಾಕಾಗ್ತಾ ಇದೆ ಅಂತನಾ? ಡಿಲೇ ಅಭಿಷೇಕ್ ಅಂಬರೀಷ್ ಸರ್ ಪ್ರೊಡ್ಯೂಸರ್, ರಾಕ್ ಲೈನ್ ಸರೇ ಪ್ರೊಡ್ಯೂಸರ್, ಅಭಿಷೇಕ್ ಸರೇ ಹೀರೋ, ಓಕೆನಾ. ಬ್ಯಾಡ್ ಮನಸ್ ಸಿನಿಮಾ ರಿಲೀಸ್ ಆಗಬೇಕಾಯ್ತು, ರಿಲೀಸ್ ಆಯ್ತು, ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ. ಇದಾದ ನಂತರ ಅವರು ಥೈಲ್ಯಾಂಡ್ಗೆ ಹೋಗಿದ್ದಾರೆ, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂತ ಸುಮಾರು ಕಡೆ ಓಡಾಡ್ತಾ ಇದ್ದಾರೆ. ಸೊ ಒಳ್ಳೆ ವರ್ಕೌಟ್ ಮಾಡಿಕೊಂಡು ಒಂದು ಒಳ್ಳೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮುಖಾಂತರ ನನ್ನ ಮುಂದೆ ಬರ್ತಾರೆ. ಸರ್ ಸಿನಿಮಾ ಮಾಡಿ ಅಂತ ನಮ್ಮ ಮನೆ ಮುಂದೆ ಯಾರು ಪ್ರತಿಭಟನೆ ಮಾಡಲ್ಲ. ಕೆಟ್ಟ ಸಿನಿಮಾ ಮಾಡಿದ್ರೆ ಖಂಡಿತ ಬೈತಾರೆ, ಓಕೆನಾ. ನಾನು ಮಾಡ್ತಾರೋದು ನೆನ್ಪಿಟ್ಕೊಳ್ಳಿ ಸರ್, ಯಾರಿಗೋ ಮಾಡ್ತಾರ ಸಿನಿಮಾನ, ಅಂಬರೀಷ್ ಅವರ ಪುತ್ರನ ಸಿನಿಮಾ ಮಾಡ್ತಾ ಇದ್ದೀನಿ, ಓಕೆನಾ. ಅಂಬರೀಷ್ ಅವರ ಪುತ್ರ, ಒಂದು ಜವಾಬ್ದಾರಿ ನನಗಿದೆ. ನಾನೇನೋ ಅವ್ರು ಬಂದಂತ ಮಾಡುವಂಥ ಸಿನಿಮಾ ನಾನು ಡೈರೆಕ್ಟ್ ಅಲ್ಲ. ಅಯೋಗ್ಯ ಮಾಡಬೇಕು ನಂದೇ ಆದಂಥ ಮೇಕ್ ಅವರ್ ಮೇಕಿಂಗ್ ಮಾಡಿದ್ದೀನಿ. ಮದಗಾಶ ಮಾಡಬೇಕು ಶ್ರೀಮುರಳಿ ಸರ್ನ, ನಾನು ಮೇಕಿಂಗ್ ಮೇಕ್ ಅವ್ರ ಬೇರೆ ಸ್ಟೈಲೇ ಬೇರೆ ಇದೆ. ಬಟ್ ಅಂಬರೀಷ್ ಅವ್ರ ಮಗನ್ನ, ಅಂದರೆ ಅಂಬರೀಷ್ ಸರ್ ಅವ್ರ ಮಗನ್ನ ನಾನು ತರೋ ರೀತಿಯೇ ಬೇರೆ ಇರುತ್ತೆ. 00 ಹಿಸ್ಟಾರಿಕಲ್ ಸಿನಿಮಾ, ನೀವು ಹೇಳೋ ಥರ ಯಾವುದೊಂದು ಆಯ್ದಾಯಕತೆ ಅಲ್ಲ ಅದು, 1000 ವರ್ಷಗಳಿಂದ ನಡೆದಂಥ ಒಂದು ಕತೆ ಆಯ್ಕೆ ಮಾಡ್ಕೊಂಡಿದ್ದ. ಪ್ರಿಪ್ರೇಷನ್ ಜಾಸ್ತಿ ಇದೆ. ರಾಕ್ ಲೈನ್ ಸರ್ ಅದಕ್ಕೇನೇನು ಬೇಕು, ಪ್ರತಿನಿತ್ಯ ಪ್ರತಿ ತಿಂಗಳು ನಮ್ಗೆ ಏನೇನು ಸಪೋರ್ಟ್ ಬೇಕು, ರೈಟರ್ಸ್ ಬೇಕು, ಸೆಟ್ ವರ್ಕ್ ಬೇಕು, ಅದು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರೋಂಗೆ ಅದು 00 ಆಗಲ್ಲ, 00 ಆಗುತ್ತೆ. ಅದು ಈ ವರ್ಷ ಅಲ್ಲ, ಮುಂದಿನ ವರ್ಷ ಬಂದರೂ ಸುದ ಅಭಿ ಸರ್ನ ನನ್ನ ಹೆಂಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಆ ಥರ ನಾನು ತೋರಿಸ್ತೀನಿ ಸರ್. ಅದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡ್ತಿದ್ದೀನಿ. ಓಕೆ, ಸೊ ಆ ಸಿನಿಮಾನ ಪೆಂಡಿಂಗ್ ಇಟ್ಟು ಇನ್ನೊಂದು ಸಿನಿಮಾ ನೋಡ್ತೀವಿ. ಅದು ಹೊಸ ಯಾಕೆ, ಅದಕ್ಕೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆ. ಸೊ ಅದಕ್ಕೆ ಮುಂಚೆ ನಂದೊಂದು ಸಣ್ಣ ಸಿನಿಮಾ ಇತ್ತು, ಒಂದು ಸೀಕ್ವೆಲ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸಿಕ್ವಲ್ ಅಂತಿದ್ದಕ್ಕೆ ನೆನಪಾಯ್ತು ಸರ್, ಎಲ್ಲ ಒಂದು ಕಡೆ ಮಹೇಶ್ ಅವರು ಮಂಗಳೂರು ಸೈಡಲ್ಲಿ ಹೋಗಿ ರೆಕೆನೋ ಮಾಡ್ಕೊಂಡು ಬಂದಿದ್ದಾರೆ. ಅಯೋಗ್ಯ 2 ಕೂಡ ಡಿಸ್ಕಷನ್ ಇದೆ, ಮೇ ಬಿ ಅನೌನ್ಸ್ ಆಗುತ್ತೆ. ಮಂಡ್ಯದಲ್ಲಿ ಅಂತ ಹೇಳ್ಬೇಕು ಸರ್, ಮಂಗಳೂರಲ್ಲ,
ಇಲ್ಲ ರೆಕ್ಕೆ ಮಾಡ್ಕೊಂಡ್ ಬಂದಿದ್ರ ಅಂತ ಹೇಳಿ ನ್ಯೂಸ್ ಇದೆ. ಮಾಡಿರೋದು ಮಂಡ್ಯದಲ್ಲಿ ಸರ್, ಮಂಡ್ಯ ಸೊಗಡಿನ ಸಿನಿಮಾ. ಸೊ ಅದು ಸಿಕ್ಕಲ್ ಅಯೋಗ್ಯ ಟು ಆಗ್ಬೋದು, ಅದು ಮದಗಜ ಟು ಆಗ್ಬೋದು. ಸೊ 16 ಆಗಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಮೆಲ್ಲ ಸ್ನೇಹಿತರು ನಿಮ್ಗೆಲ್ಲರೂ ನಾನು ರಿವೀಲ್ ಮಾಡಿ. ಸೋಮವಾರ ಹೋಗ್ತಾ ಇದ್ದೀನಿ, ಸೋಮವಾರ ನಮ್ಗೆ ಅಪಾಯಿಂಟ್ ಆಗಿದೆ, ಹೋಗ್ತಾ ಇದ್ದೀನಿ. ಒಂದು ಸ್ಪೆಷಲ್ ನೋಟ್ ಮಾಡ್ಕೊಳ್ಳಿ, ನನಗೆ ಗೊತ್ತಿರಂಗೆ ಬಾಸ್ ರಿಲೀಸ್ ಆದ ದಿನ ಅಂದರೆ ಅವತ್ತು ಸಾರಥಿ ರಿಲೀಸ್ ಆಗಿತ್ತು, ಅವ್ರನ್ನ ಜೈಲಿಂದ ಕರ್ಕೊಂಬಂದಿದ್ರು ಥಿಯೇಟರ್ ಹತ್ರ. ಸೊ ಅಲ್ಲಿ ಒಂದು 2-3 ಹಿಡಿದಿದ್ದು ಬರೋಕ್ಕೆ. ಮೇ ಬಿ ಡಿ ಬಾಸರ್ ಅವರು ರಿಲೀಸ್ ಆದ ನಂತರ ಅವ್ರ ಮನೆ ತಲುಪಬೇಕು ಅಂತ ಹೇಳಿದ್ರೆ ಮೇ ಬಿ ಒಂದು ದಿನ ಹಿಡಿಬೋದು. ಆ ಥರ ಸಿದ್ಧತೆಗಳು ಫ್ಯಾನ್ಸ್ಗಳು ಹೊರಗಡೆ ಶಾಸ್ತ್ರ ಸಿನಿಮಾ ನೋಡ್ತಾರೇ ಗೊತ್ತಾಗ್ತಾ ಇದ್ದಾರೆ, ಕ್ರೇಜಿ ನಿಂತು. ಮೇ ಬಿ ಅವ್ರನ್ನ ಜೈಲಿಂದ ಅವ್ರ ಮನೆ ಹತ್ರ ಕಳಿಸೋ ಅಷ್ಟರಲ್ಲಿ ಅವರ ಸೆಲೆಬ್ರೇಷನ್ಸ್ಗಳು ಅವ್ರನ್ನ ಮೆರವಣಿಗೆ ಆ ಥರ ಸಾಗುತ್ತೆ ಅನ್ನೋದು ನನ್ನ ಒಂದು ಇದು. ಆ ಥರ ಒಬ್ಬ ಮೆರು ನಟನ ಹಂಗೆ ಕರ್ಕೊಬರ್ಬೇಕು, ನಿರಪರಾಧಿಯಾಗಿ ಅವರು ಆರೋಪದಿಂದ ಮುಕ್ತರಾಗಲಿ, ನಮ್ಮ ಡಿ ಬಾಸ್ ಅವರು ಬೇಗ ಆಚೆ ಬರಲಿ, ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ, ಸತ್ಯಮೇವ ಜಯತೆ. ಥ್ಯಾಂಕ್ ಯು ಸರ್. ಧನ್ವೀರ್ ಅವರು 2 ಟ್ವೀಟ್ ಮಾಡಿದ್ರು ದರ್ಶನ್ ಸರ್ನ, ಸೊ ಏನಾದ್ರು ಹೇಳಿದ್ರೆ ನಿಮಗೆ ಮಾತಾಡಿದ್ದು ಅವ್ರ ಜೊತೆ ಮಾತಾಡಿದ್ದೀನಿ? ಇಲ್ಲ, ಧನ್ವಿ ಸರ್ ನನಗೆ ಹೇಳಿದ್ದು ಮಾತಾಡಿದ್ದಾರೆ, ಚಿನ್ನ ಸಿನಿಮಾ ಮಾಡು ರಿಲೀಸ್ ಮಾಡುವಂತ ಅವ್ರಿಗೂ ಎಕ್ಲ ಮೇಲೆ ಕೈ ಇಟ್ಕೊಂಡೆ ಮಾತಾಡಿದ್ದಾರೆ ಆರಾಮಾಗಿ. ಏನು ಮಾಡ್ತಾ ಇದೀಯಾ, ಏನು ರಿಲೀಸ್ ಮಾಡುವಂತ ಇಂಡಸ್ಟ್ರಿ ಏನು ನಡೀತಾ ಇದೆ ಅಂತ ಕೇಳಿದ್ದಾರೆ. ಧನ್ವಿ ಸರ್ ಮಾತಾಡಿದ್ದಾರೆ, ಸ್ವಲ್ಪ ಎಮೋಷನ್ ಆಗಿದೆ ಧನ್ವಿ ಸರ್. ಬಿಕಾಸ್ ಯಾರೇ ಆಗಲಿ ಅಲ್ಲಿ ಹೋದ ತಕ್ಷಣ ನಾವು ಅವ್ರ ಹತ್ರ ನೋಡೋಕ್ಕೆ ಯಾರು ಇಷ್ಟಪಡಲ್ಲ, ಇಂಡಸ್ಟ್ರಿ ಇರುವಂಥ ಯಾರೂ ಅವನು ಇಷ್ಟಪಡಲ್ಲ. ಅಷ್ಟು ಮಾತಾಡಿದ್ರೆ ನನಗೂ ಗೊತ್ತಾಗಿದ್ದು, ಅವ್ರು ಹೇಳಿದ್ದು ಅಷ್ಟೇ ನಾನು ಮಾತಾಡಿದೆ ಅನ್ನೋದು. ಉಳಿದಿದ್ದು ನೀವು ಧನ್ವಿ ಅವ್ರನ್ನ ಕೇಳಿದೆ. ದರ್ಶನ್ ಸರ್ ಜೊತೆ ಒಂದು ಮೂವಿ ಮಾಡ್ತಾ ಇದ್ದಾರೆ ಸರ್, ಖಂಡಿತ ಮಾಡ್ತೀವಿ ಸರ್. ದರ್ಶನ್ ಸರ್ ನಮ್ಮ ಕನ್ನಡ ನಟ, ನಾನು ನಿರ್ದೇಶಕ ಅಲ್ವಾ, ಅದೆಲ್ಲ ಆಗ್ತಾ ಇದೆ ಪ್ರೋಸೆಸ್ಸು. ಅವ್ರ ಆಚೆ ಬರಲಿ, ಬಂದ ನಂತರ ತರುಣ್ ಸರ್ ಸಿನಿಮಾ, ಹರಿಕೃಷ್ಣ ಸರ್ ಸಿನಿಮಾ, ಪ್ರಕಾಶ್ ಸರ್ ಸಿನಿಮಾ, ನನ್ನ ಸಿನಿಮಾ, ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ, ಮುಂದುವರಿಯಲಿ ಅವರು. ಇಂಡಸ್ಟ್ರಿಗೆ ಒಂದು ತೂಕ ಅವರು, ಯಾಕಂದ್ರೆ ಅಂಥವರು ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ನಾನು ನಂಬಿರೋ ಶಿರಡಿ ಸಾಯಿ ಬಾಬಾನ ಅಂತ ನಾನು ಕೇಳ್ಕೊತೀನಿ. ಅಭಿಮಾನಿಗಳು ನಾವು ಹೇಳೋಕ್ಕಿಂತ ಅವರೇ ನಮಗೆ ಕಾಮೆಂಟ್ಸ್ ಮುಖಾಂತರ, ಕೆಲವೊಂದು ವೀಡಿಯೋಗಳ ಮುಖಾಂತರ ಧೈರ್ಯ ತುಂಬ್ತಾ ಇದ್ದಾರೆ. ನಾನೊಂದು ಮಾತು ಹೇಳಿದೆ, ಬಾಸ್ನ ಈ ಥರ ಕರ್ಕೊಬರ್ಬೇಕು ಅನ್ನೋದು ನಂದೊಂದು ಇಮ್ಯಾಜಿನೇಷನ್, ಯಾವ ಥರ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಅವ್ರು ರಿಲೀಸ್ ಆದ ದಿನ ಆ ಒಂದು ನಿಮ್ಮ ಒಂದು ಏನು ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ಡಿ ಬಾಸ್ನ, ಅಲ್ಲಿಂದನೇ ಅವ್ರ ಮನೆ ತನಕ ಒಂದು ವಿಜೃಂಭಣೆಯಿಂದ ಕರ್ಕೊಂಬನ್ನಿ, ಅವ್ರ ಮನೆ ತಲುಪಿಸಿ, ಅವ್ರ ಕುಟುಂಬ ಜೊತೆ ಚೆನ್ನಾಗಿರೋ ಥರ ಮಾಡಿ, ಮತ್ತು ನಿಮ್ಮ ಪ್ರೀತಿ ಅಭಿಮಾನನ ಮುಂದುವರಿಲಿ. ನಿಮ್ಮ ಅಭಿಮಾನನ ಒಬ್ಬ ಅಭಿಮಾನಿನೂ ಡಿ ಬಾಸ್ ಅವರಿಂದ ಕಡಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನಿಜವಾದ ಅಭಿಮಾನಿಗಳು ಬಾಸ್ ಹೃದಯದಲ್ಲಿರ್ತಾರೆ, ಹಾಗೆ ಬಾಸ್ ಅವ್ರ ಹೃದಯದಲ್ಲಿರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬೇಗ ಡಿ ಬಾಸ್ ಅವರು ಆರೋಪ ಮುಕ್ತರಾಗಲಿ, ಸತ್ಯಕ್ಕೆ ಜಯ ಸಿಗಲಿ, ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸತ್ಯಮೇವ ಜಯತೆ ಅಂತ ಹೇಳಿದ್ರೆ ಸರ್, ನಿಜವಾಗಿ ನನಗೆ ಒಂದು ಹೇಳ್ತೀನಿ ಅಂದರೆ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿದ್ರೆ, ಸತ್ಯ ಯಾರ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ಅಂದರೆ ಅವ್ರ ಕುಟುಂಬ ನ್ಯಾಯ ಸಿಗ್ತಾನಲ್ಲ ಸರ್. ಅದು ನಾನು ಹೇಳಿರೋ ಆನ್ಸರ್ಗೆ ಕ್ವಶನ್ ಇದೆ, ಸ್ಪೆಷಲ್ಲಾಗಿ ಹೇಳಬೇಕು ಅಂತೇನಿಲ್ಲ ಸರ್. ಅವರು ಒಂದು ಕುಟುಂಬ, ನಮ್ಮ ಕುಟುಂಬ ಇದ್ದಂಗೆ, ರೇಣುಕಾ ಸ್ವಾಮಿ ಅವ್ರ ಕುಟುಂಬ, ಅವರು ಒಂದು ಫ್ಯಾಮಿಲಿಯಲ್ಲಿ ಮಗನ ಕಳ್ಕೊಂಡಿದ್ದಾರೆ, ಅವ್ರ ಗಂಡು ಕಳ್ಕೊಂಡಿದ್ದಾರೆ, ಒಟ್ಟು ಮಗುಂಗ ಅಪ್ಪ ಇಲ್ಲ, ಬಟ್ ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಲಿ. ನಿಜವಾದ ಅಪರಾಧಿಗೆ ಶಿಕ್ಷೆ ಆದರೆ ಖಂಡಿತವಾಗಿಯೂ ಅವ್ರ ಕುಟುಂಬಕ್ಕೆ ಒಂದು ನ್ಯಾಯ ಸಿಗ್ತಾನೆ ಆಗುತ್ತೆ. ಇದು ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು.